ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲ ಗಣ್ಯರೇ ಹಾಗೂ ದೊಡ್ಡ ಸಂಘಟನೆಯ ಮುಖ್ಯಸ್ಥರಾಗಿ ದುಡಿಸ್ತಾ ಇರುವಂಥ ಆಕಾಶ್ ರಾಜ್ ಜೈನ್ ಹಾಗೂ ಎಲ್ಲ ಅವರ ಸ್ನೇಹಿತರೆ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ತುಳು ನನಗೆ ಸ್ವಲ್ಪ ಅರ್ಥ ಆಗ್ತದೆ, ಆದರೆ ಮಾತಾಡುವಷ್ಟು ಫ್ಲೂಯೆನ್ಸಿ ನನಗಿಲ್ಲ. ಮತ್ತು ಏನೇನೋ ಮಾತನಾಡಿ ಆಭಾಸ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೇನೆ. ತುಳುನಾಡು ಬಾರ್ಕೂರು ತುಳುನಾಡಿನ ರಾಜಧಾನಿ, ಬಾರ್ಕೂರು ತುಳುನಾಡಿನ ರಾಜಧಾನಿಯಾಗಿ ಮೆರೆದಿತ್ತು. ಹಾಗೆ ಇದರ ಗತವೈಭವ ಸಾಕಷ್ಟು ವಿಸ್ತಾರವಾಗಿತ್ತು, ಎಲ್ಲದೂ ಗೊತ್ತಿದೆ ಜನರಿಗೆ. ಆದರೆ ಇಲ್ಲಿ ಬಂದು ನೋಡಿದರೆ ಬಾರ್ಕೂರು ಈಗ ಈಗಿರೋ ಪರಿಸ್ಥಿತಿಯಲ್ಲಿ ಬಹಳ ಶೋಚನೀಯವಾಗಿದೆ, ತುಂಬ ಬೇಸರ ಆಗ್ತದೆ. ಬಂದವರೆಲ್ಲ ಕೇಳ್ತಾರೆ ಇಲ್ಲಿ ಏನಿದೆ ಹೇಳಲಿಕ್ಕೆ, ನಮಗೆ ಇಲ್ಲಿ ಏನೂ ಇಲ್ಲ, ಬರೀ ಒಂದಿಷ್ಟು ಅಲ್ಲಲ್ಲಿ ಕೆಲವು ಕೆತ್ತನೆಗಳು, ಕೆಲವು ರಚನೆಗಳು ಪೂರ್ತಿ ಹಾಳಾಗಿರುವಂಥದ್ದು. ಕೋಟೆ ಅಂತ ಹೇಳುವಂಥ ಒಂದು ಎರಡು ಸ್ಥಳ ಇದೆ, ಆದರೆ ಅಲ್ಲಿ ಕೋಟೆ ಅಂತ ಹೌದಾ ಅಂತ ನಂಬಲಿಕ್ಕೆ ಕಷ್ಟವಾಗುವ ಪರಿಸ್ಥಿತಿಯಲ್ಲಿದೆ, ಅಷ್ಟು ಹಾಳಾಗಿ ಹೋಗಿದೆ. ಇದಕ್ಕೆ ಕಾರಣ ಬಹುಶಃ ನಾವು ನಮ್ಮ ಹಿರಿಯರು ನಮ್ಮ ಬಾರ್ಕೂರಿನವರು ಅಂತ ಅನುಗಮಿಸ್ತೇವೆ. ನಾವು ಇದ್ರ ಬಗ್ಗೆ ಲಕ್ಷ್ಯ ಕಡಿಮೆ ಕೊಟ್ಟಿದ್ದೇವೆ, ಆ ಲಕ್ಷ್ಯವನ್ನು ನಾವು ಇನ್ನೂ ಕೂಡ ನಾವು ವೃದ್ಧಿಸಿಕೊಂಡು ಅದರ ಬಗ್ಗೆ ನಾವು ಜಾಗ್ರತೆ ಮಾಡಲು ಹೋದರೆ, ಈಗ ತುಳು ಸಂಘಟನೆಯವರಿಂದ ಹೇಳಿದರು ತುಳುನಾಡಿನಲ್ಲಿ ಈ ತುಳುವನ್ನು ಅಭಿವೃದ್ಧಿ ಮಾಡುವ ಕೆಲಸಕ್ಕೆ ನಾವೀಗ ಪ್ರವೃತ್ತರಾಗಿದ್ದೇವೆ, ಅದರಲ್ಲಿ ನೀವೆಲ್ಲ ಕೈ ಜೋಡಿಸಿ ಅಂತ. ಖಂಡಿತವಾಗಿ ಈ ತುಳುನಾಡಿನಲ್ಲಿ ತುಳು ಭಾಷೆಯನ್ನು ಹಾಗೆ ಈ ತುಳು ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ನಾವೀಗ ಬಹಳ ಒಂದು ಒಳ್ಳೆಯ ಮನಸ್ಸಿನಿಂದ ಹುಮ್ಮನಸ್ಸಿನಿಂದ ಮಾಡಬೇಕು. ಅದರ ಬಗ್ಗೆ ಈ ತುಳುನಾಡ ಸಂಘಟನೆಯವರು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಲ್ಲಿ ಇದೊಂದು ಬೀಜಾಂಕುರ ಮಾಡಿದ್ದಾರೆ. ಅದನ್ನು ಸಸಿಯಾಗಿ ಮರೆಯಾಗಿ ಮರವಾಗಿ ಬೆಳೆಸುವಂಥ ಕೆಲಸವನ್ನು ನಾವು ಬಾರ್ಕೂರಿನವರು ಮಾಡಬೇಕು. ಹಾಗೆ ತುಳು ಸಂಘಟನೆಯವರು ಅನೇಕ ಮಂದಿ ಇಲ್ಲಿ ಬಂದಿದ್ದೀರಿ, ನೀವೆಲ್ಲರೂ ನಮ್ಮ ಶಾಂತರಾಮ ಚಿತ್ರ ಆಗಲೇ ಹೇಳಿದರು, ಆಗಾಗ ಬರ್ತಾಯಿರಿ ಅಂತ ಹೇಳಿದ್ರೆ ನಮ್ಮ ಸಂಬಂಧಗಳು ವೃದ್ಧಿ ಆಗ್ತದೆ. ಆಗ ನಾವು ಆಟೋಮೆಟಿಕಲಿ ನಾವು ತುಂಬ ತುಳು ಕಲಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಖಂಡಿತವಾಗಿ ನಮ್ಮ ನಿಮ್ಮ ಸಂಬಂಧಗಳು ಇನ್ನೂ ಉತ್ತಮವಾಗಲಿ. ಹಾಗೆ ತುಳುನಾಡು ಬಾರ್ಕೂರು ಮೊದಲಿನ ಒಂದು ತುಳುನಾಡಿನ ವೈಭವವನ್ನು ಕಾಣುವಂಥ ಒಂದು ಯೋಗ ಭಾಗ್ಯ ಬಾರ್ಕೂರಿಗೆ ಅತಿ ಶೀಘ್ರದಲ್ಲಿ ಬರಲಿ ಅಂತ ನಾಲ್ಕು ಮಾತುಗಳನ್ನು ಹೇಳಿ, ಸೀಮೆಯ ದೇವರಾದ ಶ್ರೀ ಪಂಚಲಿಂಗೇಶ್ವರ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಅನುಗ್ರಹವಿಟ್ಟು ಕೆಲಸಗಳನ್ನು ನಡೆಸಿಕೊಡಲಿ. ಹಾಗೆ ತುಳು ಭಾಷೆಗೆ ಒಂದು ಮಾನ್ಯತೆ ಪಡೆಯುವಲ್ಲಿ ತುಂಬ ಸಮಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾನು ಕಂಡ್ಕೊಂಡ ಹಾಗೆ, ಅದು ಅತಿ ಶೀಘ್ರದಲ್ಲೇ ಕೈಗೂಡಲಿ. ಆ ಒಂದು ಒಳ್ಳೆಯ ದಿನಗಳನ್ನು ಕಾಣುವಂಥ ಒಂದು ಸನ್ನಿವೇಶ ಪುನಃ ನಿರ್ಮಾಣ ಆಗಲಿ ಅಂತ ನಾನು ಹಾರೈಸ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಬಗ್ಗೆ ಧನ್ಯವಾದಗಳು ತಿಳಿಸ್ತಾ ಎರಡು ಭಾಗ.